ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಎಲ್ಲವನ್ನೂ ಮಾಡಬೇಕು, ಆದರೆ ಯಾವುದಾದ ಮೇಲೆ ಯಾವುದು ಎನ್ನುವ ಅರಿವು ನಮಗಿರಬೇಕು. ಆ ನಿಟ್ಟಿನಲ್ಲಿ ಒಂದು ಆರೇಳು ಸಂದೇಶಗಳು ನಿತ್ಯ ಜೀವನದಲ್ಲಿ ಉಪಯೋಗಕ್ಕೆ ಬರುವಂಥದ್ದು. ಅದರಲ್ಲಿ ಒಂದು, ಮಾತನಾಡುವ ಮುನ್ನ ಆಲಿಸು. ಮಾತನಾಡೋದು ಬೇಡವ ಅಂದರೆ ಮಾತನಾಡಬೇಕು ಖಂಡಿತ, ಆದರೆ ನಾವು ಎಷ್ಟು ಮಾತನಾಡ್ತೇವೋ ಕೊನೆಯ ಪಕ್ಷ ಅದರ ಎರಡರಷ್ಟಾದರೂ ಕೇಳಬೇಕು ಅಂತ. ಹಾಗಾಗಿ ದೇವರು ಒಂದು ಬಾಯಿ ಮತ್ತು ಎರಡು ಕಿವಿ ಕೊಟ್ಟಿದ್ದು. ಒಂದು ಬಾಯಿ ಎರಡು ಕಿವಿ ಯಾಕೆ, ಎರಡು ಪಟ್ಟಾದರೂ ಕೇಳು. ಸಾಮಾನ್ಯವಾಗಿ ಮಾತನಾಡುವ ತವಕ ಜಾಸ್ತಿ ಇರ್ತದೆ ಜನರಿಗೆ, ಮಾತನಾಡುವ ತವಕ ಜಾಸ್ತಿ ಇರ್ತದೆ, ಕೇಳುವ ಸಹನ ಇರೋದಿಲ್ಲ. ಇಲ್ಲಿ ತವಕ ಮಾತನಾಡೋದಕ್ಕೆ, ಅಲ್ಲಿ ಸಹನೆ. ಅಂದರೆ ಅಷ್ಟು ಕೇಳೋದು ಕೂಡ ಬಹಳ ಸಹನೆ ಬೇಕು ಅದಕ್ಕೂ ಅನ್ನುವಂಥ ಒಂದು ಸ್ಥಿತಿ ಅಂತ. ಹೀಗೆ ಮಾಡಬಾರ್ದು ಅಂತ, ಯಾಕೆಂದರೆ ನಾವು ಮಾತನಾಡುವಾಗ ಕಳ್ಕೊಳ್ಳೋದು ಹೆಚ್ಚು, ಕೇಳುವಾಗ ಗಳಿಸೋದು ಹೆಚ್ಚು ಅಂತ. ಕೇಳ್ತಾ ಇದ್ದಷ್ಟೊತ್ತು ಮಾಹಿತಿ ಬರ್ತಾ ಇರ್ತದೆ ನಮಗೆ, ಜ್ಞಾನ ನಮ್ಮೊಳಗೆ ಹೋಗ್ತಾ ಇರ್ತದೆ. ಮಾತನಾಡುವಾಗ ನಾವು ಹೊರಗೆ ಆಗ್ತಾ ಇರ್ತೇವೆ, ನಾವು ಎಷ್ಟೋ ಬಾರಿ ತಪ್ಪು ಇರ್ಬೋದು, ಸರಿ ಇರ್ಬೋದು, ಹೇಳಬೇಕಾದಿರ್ಬೋದು, ಹೇಳಬಾರದ್ದಿರ್ಬೋದು, ಆ ಮಾತು ಅಗತ್ಯ ಇಲ್ಲದೆ ಇರ್ಬೋದು. ಒಂದು ಭಾಳ ಸುಂದರವಾದ ಮಾತಿದೆ, ಅದೇನೆಂದರೆ ಮೌನಕ್ಕಿಂತ ಒಳ್ಳೆಯದು ಅಂತ ಆದರೆ ಮಾತ್ರ ಅಂಥ ಮಾತನಾಡಬೇಕು ನಾವು ಅಂತ. ಈಗ ನಾವು ಮೌನ ಮುರಿದು ಮಾತಾಡಬೇಕಲ್ಲ, ಮಾತಾಡಬೇಕಾದ್ರೆ ಈ ಮೌನಕ್ಕಿಂತ ಒಳ್ಳೇದು ಮಾಡ್ತೀಯ ನೀನು, ಮೌನವನ್ನು ಬೆಟರ್ ಮಾಡೋದಾದರೆ, ಮೌನವನ್ನು ಉತ್ತಮಪಡಿಸೋದಾದ್ರೆ ಮಾತ್ರ ಮಾತಾಡಬೇಕು, ಇಲ್ಲದಿದ್ದರೆ ಮಾತಾಡಬಾರ್ದು ಅಂತ. ಹಾಗಾಗಿ ಸಾಧ್ಯವಾದಷ್ಟು ಮಾತು ಹಿತಮತೆ ಇರಬೇಕು, ಆದರೆ ಕೇಳುವ ಅಭ್ಯಾಸ ಗುರು ಹಿರಿಯರಿಂದ, ಸಮಾಜದಿಂದ ಅಥವಾ ನಮ್ಮ ಸಂಪರ್ಕದ ವ್ಯಕ್ತಿಗಳಿಂದ ಕೇಳಬೇಕು, 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 ಕೇಳಬೇಕು. ಈ ಕೇಳುವುದೆಲ್ಲ ಶಿಕ್ಷಣ. ಒಂದು ಒಳ್ಳೆಯ ಶಬ್ದ ಇದೆ ನಮ್ಮ ಪರಂಪರೆಯಲ್ಲಿ, ಈಗ ಬಿಟ್ಟು ಹೋಗಿದೆ ಶಬ್ದವೇ, ಬಹುಶ್ರುತ. ಬಹುಶ್ರುತ ಅಂದರೆ ಏನು, ಶಬ್ದಕ್ಕರ್ತ ತಿಳಿದವನು, ಜ್ಞಾನಿ ಏನು ಬರ್ತಾರೆ ಬಳಕೆ ಆಗ್ತಕ್ಕಂಥದ್ದು. ಅದಾಗೋದು ಹೇಗೆ ಅಂದರೆ ಕೇಳಿ ಕೇಳಿ. ಬಹುಭ್ಯ ಶ್ರೋತವ್ಯಂ ಬಹುಧಾ ಶ್ರೋತವ್ಯಂ, ಬಹಳ ಮಂದಿಯಿಂದ ಕೇಳಬೇಕು, ಬಹಳ ಬಹಳ ವಿಷಯಗಳನ್ನು ಕೇಳಬೇಕು. ಹೀಗೆ ಕೇಳಿಯೇ ಅವನು ಒಬ್ಬನು ಪಂಡಿತನಾಗ್ತಾನೆ ಹೊರತು ಕೇವಲ ಶಾಲೆಯಲ್ಲೋ ಕಾಲೇಜಿನಲ್ಲಿಯೋ ಓದಿ ಪಂಡಿತನಾಗೋದಿಲ್ಲ ಯಾರೂ ಕೂಡ ಅಂತ, ಕೇಳಿ ಪಂಡಿತನಾಗ್ತಾನೆ. ಹಾಗಾಗಿ ಕೇಳುವ ಅಭ್ಯಾಸ ಹೆಚ್ಚಿರಬೇಕು. ಮತ್ತು ಮುಖ್ಯವಾಗಿ ನಾವು ಮಾತನಾಡುವ ಮುನ್ನ ಅಂತೂ ಕೇಳಲೇಬೇಕು. ಈ ಹೊಸ ಭೇಟಿ ಒಂದು ಅಂತ ಅಂದ್ಕೊಂಡ್ರೆ, ಹೊಸ ಭೇಟಿಯಲ್ಲಿ ಸಾಧ್ಯದ ಮಟ್ಟಿಗೂ ಸುಮ್ಮನೆ ಕೂರಬೇಕು, ಮೊದಲು ಚೂರ್ಪ ಮಾತಾಡಿ ಸುಮ್ಮನೆ ಕೂರಬೇಕು, ಅವ್ರೇನು ಹೇಳ್ತಾರೆ ಕೇಳೋಣ ಅಂತ, ವಿಷಯ ಬರಲಿ ಏನು ಅಂತ. ಅದಕ್ಕಿಂತ ಮೊದಲೇ ಗಡಿಬಿಡಿ ಮಾಡಿ ಏನೇನೋ ಹೇಳ್ಬಿಡೋದಲ್ಲ ಅಂತ, ಕೇಳ್ಕೋಬೇಕು ಅಂತ. ಹಾಗಾಗಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ವಾದದಲ್ಲೂ ಕೂಡ ಹಾಗೆ, ವಾದ ಸರಣಿಯಲ್ಲಿ ಕೇಳುವಂಥದ್ದು ತುಂಬ ಮುಖ್ಯ. ತುಂಬ ಮಾತಾಡ್ಬಿಡಬಾರ್ದು, ಕೇಳುವಾಗ ನಮಗೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಕುಂದು ಕೊರತೆ ಇದೆ, ಎಲ್ಲೆಲ್ಲಿ ನಾವು ಸ್ವೀಕಾರ ಮಾಡ್ತಕ್ಕಂಥ ವಿಷಯ ಇದೆ, ಎಲ್ಲಿ ಹಿಡ್ಕೋಬೇಕು ಎಲ್ಲ ಗೊತ್ತಾಗೋದು ಯಾವಾಗ ಅಂದರೆ ಕೇಳಿದಾಗ ಅಂತ. ಹಾಗಾಗಿ ಕೇಳುವವನು ಜಾಣ. ಮತ್ತು ಇನ್ನೊಂದು ನಾವು ಹೇಳೋದಿಲ್ಲ ಅಂದರೆ ಸುಮ್ಮನೆ ಮಾತನಾಡೋವನು ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹಾಗೆ ಬರೆಯುವ ಮುನ್ನ ಯೋಚಿಸುವನು, ಯೋಚನೆ ಮಾಡಿದೆ ಬರೀಬಾರ್ದು, ಯೋಚನೆ ಮಾಡಿದೆ ಮಾತಾಡಲೂಬಾರ್ದು. ಯಾಕೆಂದರೆ ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತಾರೆ ನೋಡಿ. ಹೊರಗೆ ಬಂದ ಮಾತನ್ನು ನೀವು ಮತ್ತೆ ನುಂಗೋಕೆ ಸಾಧ್ಯವ? ಈಗ ಭೀಮ ಗುರಿ ಇಟ್ಟಂತೆ,
ಅದಕ್ಕೆ ದ್ರೋಣರು ಹೇಳಿದ್ರಂತೆ ಇದು ಹೋಗಿ ಮುಟ್ಟೋದಿಲ್ಲ ಗುರಿ ಅಂತ. ನೋಡೇ ಬಿಡ್ತೇನೆ ಬಾಣ ಬಿಟ್ಟನಂತೆ, ಅದು ಯಾವ ಕಡೆಗೂ ಹೋಯ್ತು, ಗುರಿ ಕಡೆ ಹೋಗಲಿಲ್ಲ. ನೋಡಿದ ನಾನು ಹೇಳಿಲ್ವಾ ಅಂದ್ರಂತೆ ದ್ರೋಣರು. ಓ ಅದೇನು ಮಾತು ಬಿಡಿ ಅಂತ ಹಾರಿ ಹೋಗಿ ಬಾಣ ಹಿಡ್ಕೊಂಡ್ಬಂದಂತೆ ವಾಪಸ್ಸು. ತಾನು ಪ್ರಯೋಗ ಮಾಡಿದ ಬಾಣವನ್ನು ನೆಗೆದು ಹೋಗಿ ಹಿಡ್ಕೊಂಡು ಬಂದ್ರಂತೆ. ಹೀಗೆ ಮಾತನ್ನು ವಾಪಸ್ ಹಿಡ್ಕೊಂಡ್ಬರೋಕ್ಕೆ ಸಾಧ್ಯ ಇಲ್ಲ, ಆಡಿದ ಮೇಲೆ ಹೋಯ್ತು ಅದು, ತನ್ನ ಕೆಲಸ ಮಾಡೇ ಬಿಡ್ತದೆ. ಆಮೇಲೆ ನೀವು ಕ್ಷಮೆ ಕೇಳ್ಬೋದು, ಮತ್ತೊಂದು ಮಾಡ್ಬೋದು, ಆದರೆ ಆಡಿದ ಮಾತು ಹೋಯ್ತು. ಆದರೆ ಮಾತಿಗಿಂತ ಇನ್ನೆಷ್ಟೋ ಹೆಚ್ಚು ಪರಿಣಾಮಕಾರಿಯಾಗಬೇಕಾಗುವಂಥದ್ದು ಬರೆಯುವಂಥದ್ದು ಅಂತ. ಮಾತು ಎಲ್ಲೂ ಬರವಣಿಗೆಗೆ ಬರದೇ ಇದ್ದರೆ ಗಾಳಿಯಲ್ಲಿ ತೇಲಿ ಹೋಗ್ತಾ ಇರ್ತದೆ, ಆದರೆ ಬರ ಆಗಲ್ಲ, ಉಳ್ಕೊಂಡ್ರೆ ಬಿಡ್ತದೆ ಅದು. ಅದು ತಾನು ಇರುವವರೆಗೂ ತಪ್ಪು ಸಂದೇಶ ಕೊಡ್ತಾ ಇರ್ತದೆ ಯಾವಾಗಲೂ. ಹಾಗಾಗಿ ಶತಂ ವದ ಏಕಂ ಮಾಲಿಕ ಅಂತ, ಶತಂ ವದ ನೂರು ಸಾರಿ ನೂರು ವಿಷಯ ಮಾತಾಡಬೇಕಾದ್ರೆ ತೊಂದರೆ ಇಲ್ಲ, ಏಕಂ ಮಾಲಿಕ ಒಂದು ಬರಿಬೇಡ ಅಂತ. ಯಾಕಂದರೆ ಬರಿಬೇಕಾದ್ರೆ ಅಷ್ಟು ಆಲೋಚನೆ ಮಾಡ್ಕೊಂಡು ಬರಿಬೇಕಾಗ್ತದೆ ನಾವು. ಅಕ್ಷರ ಅಂದ್ರೆ ಏನು ಗೊತ್ತಾ ನಿಮಗೆ? ಕ್ಷರ ಅಂದರೆ ನಾಶವಾಗುವಂಥದ್ದು, ಅಕ್ಷರ ಅಂದರೆ ನಾಶವಿಲ್ಲದೆ ಇರುವಂಥದ್ದು, ಅದು ಉಳ್ಕೊಳ್ತದೆ ಬರೆದು ಬಿಟ್ರೆ. ಇನ್ನು ಖರ್ಚು ಮಾಡುವ ಮುನ್ನ, ಕಳೆಯುವ ಮುನ್ನ, ಸಂಪಾದನೆ ಮಾಡುವ ಇಲ್ಲದಿದ್ರೆ ಸಂಪಾದನೆ ಬೆಲೆ ನಮ್ಗೆ ಅದರ ಬೆಲೆನೇ ಗೊತ್ತಿರೋದಿಲ್ಲ. ಒಂದು ಈಗ ಹಣದ್ದಾಗಲಿ ಅಥವಾ ವಸ್ತುವಿನದಾಗಲಿ ಬೆಲೆ ಗೊತ್ತಾಗಬೇಕಾದ್ರೆ ಬೆವರು ಬೀಳಬೇಕು ನಮ್ಮದು, ಕಷ್ಟಪಡಬೇಕು ನಾವು. ನಾವು ಕಷ್ಟಪಡದೆ ನಮಗೆ ದುಡ್ಡು ಬಂದರೆ ಅಥವಾ ಇನ್ನೊಂದು ಬಂದು ನಾವು ಖರ್ಚು ಮಾಡಿದರೆ ಬೆಲೆ ಇಲ್ಲದೆ ಖರ್ಚು ಮಾಡ್ತೇವೆ ನಾವು, ಆ ವಸ್ತು ನಮಗೆ ಶಾಪ ಕೊಡುವಂತೆ ಮಾಡ್ತೇವೆ ಅಥವಾ ಆ ದುಡ್ಡು ನಮಗೆ ಶಪಿಸುವ ಹಾಗೆ ನಾವು ಖರ್ಚು ಮಾಡ್ತೇವೆ. ನಾವು ಗಳಿಸ್ಬೇಕು. ಹಾಗಾಗಿ ಮಕ್ಕಳಿಗೆ ತಾವೇ ಖರ್ಚು ಮಾಡುವಂಥ ಅವಕಾಶ ಇಲ್ಲ, ಅವ್ರ ಪರವಾಗಿ ತಂದೆ ತಾಯಿಗಳಿಗೆ ಖರ್ಚು ಮಾಡಬೇಕು. ಅವ್ರದ್ದು ಬೇಕು ಬೇಡ ಬೇಡಗಳನ್ನು ನೋಡಿ ತಿಳ್ಕೊಂಡು ಅವರೇ ಖರ್ಚು ಮಾಡಬೇಕು ಹೊರತು ಮಕ್ಕಳಿಗೆ ಖರ್ಚು ಮಾಡುವ ಹಕ್ಕಿಲ್ಲ. ಯಾಕಿಲ್ಲ ಅಂದರೆ ಅವ್ರು ಸಂಪಾದನೆ ಮಾಡಿಲ್ಲ, ಅವರು ಖರ್ಚು ಮಾಡುವಾಗ ಅವ್ರು ಸಂಪಾದನೆ ಮಾಡಬೇಕು. ಹಾಗಾಗಿ ಸಂಪಾದನೆ ತುಂಬ ಅಗತ್ಯ, ದುಡಿಮೆ ತುಂಬ ಅಗತ್ಯ ವಿನಿಯೋಗ ಮಾಡಬೇಕಾದ್ರೆ. ಇಲ್ಲದಿದ್ರೆ ಏನಾಗ್ತದೆ ಅಂದರೆ ಅದು ಸಾಲ ಆಗ್ತಾ ಹೋಗ್ತದೆ. ಅದು ಸಾಲ ಅಂದರೆ ಈಗ ಟೆಕ್ನಿಕಲಿ ಸಾಲ ಅಲ್ಲದೇನೂ ಇರ್ಬೋದು, ತಂದೆ ತಾಯಿ ದುಡ್ದಿದ್ದೇನೆ ಖರ್ಚು ಮಾಡ್ತಾ ಇರ್ಬೋದು ನಾವು. ಆದರೆ ಚಿತ್ರಗುಪ್ತನ ದೃಷ್ಟಿಯಿಂದ ಸಾಲವೇ ಅದು, ನೀನು ದುಡ್ದಿಲ್ಲ, ಯಾರೋ ದುಡ್ದಿದ್ದನ್ನು ಖರ್ಚು ಮಾಡ್ತಾ ಇದೆಯೇ, ನಿನ್ನ ಖಾತೆಗೆ ಹಚ್ಚಿಡ್ತೇನೆ, ಈ ಮುಂದಿನ ಜನ್ಮದಲ್ಲಿ ಎತ್ತಾಗಿ ಅಥವಾ ಇನ್ನೊಂದಾಗಿ ಒಂದು ಸೇವೆ ಮಾಡೋರದ್ದು ಮಾಡಿ ತೀರಿಸೋದನ್ನು ಅಂತ. ಹೀಗೆ ಋಣವಾಗಿ ಉಳಿತದೆ ಹೊರತು ಅದು ಅದು ನಮಗೆ ಅದ್ರ ಮೇಲೆ ಹಕ್ಕೇ ಬರೋದಿಲ್ಲ ಅಂತ. ಹಾಗಾಗಿ ದುಡಿಯದೆ ನಾವು ಖರ್ಚು ಮಾಡುವ ಪ್ರಶ್ನೆ ಇಲ್ಲ, ಆ ವಿಷಯ ಇಲ್ಲ ಅಂತ. ಕೆಲವು ಮಕ್ಕಳಲ್ಲಿ ಇಂಥ ಒಳ್ಳೆ ಗುಣವನ್ನು ನಾವು ಕಾಣ್ತೇವೆ ಅಂತ. ಕೆಲವೇ ಕೆಲವು ಕಡೆಗೆ ಮಕ್ಕಳು ತಾವು ದುಡಿದಿದ್ದರಿಂದ ತುಂಬ ಖರ್ಚು ಮಾಡೋಕ್ಕೆ ತಯಾರಿರೋದಿಲ್ಲ, ತಂದೆ ತಾಯಿಗಳದ್ದು ಅನ್ನೋ ಕಾರಣಕ್ಕೆ ತುಂಬ ಹಿಡಿದು ಹಿಡಿದು ಖರ್ಚು ಮಾಡ್ತಕ್ಕಂಥ ಮಕ್ಕಳನ್ನು ಕಾಣ್ತೇವೆ, ಅದು ಸಂಸ್ಕಾರ. ಇನ್ನು ತೊಡಗಿಸುವ ಮುನ್ನ, ಬಂಡವಾಳ ಹಾಕುವ ಮುನ್ನ, ತೊಡಗಿಸುವ ಮುನ್ನ ಪರಿಶೀಲಿಸುವ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ. ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಇದು ಅಂತ. ಯಾಕೆಂದರೆ ಈ ತೊಡಗಿಸೋದು ಅನ್ನೋದು ನಮ್ಮ ಕಷ್ಟಾರ್ಜಿತವಾಗಿರ್ತಕ್ಕಂಥ ಸಂಪತ್ತು ಇರ್ಬೋದು, ಇನ್ನೊಂದು ಇರ್ಬೋದು, ಬರೀ ಸಂಪತ್ತೇ ಆಗಬೇಕು ಅಂತಲೂ ಇಲ್ಲ. ಈಗ ಒಂದು ಹುಡುಗನನ್ನು ಒಂದು ವಿದ್ಯಾರ್ಥಿ ತೊಗೊಂಡು ಅವನಿಗೆ ಒಂದು 10 ವರ್ಷ ಪಾಠ ಮಾಡ್ತೇವೆ ಅಂದರೆ ನಮ್ಮ ಸಮಯ ತೊಡಗಿಸ್ತೇವೆ ನಾವು, ನಮ್ಮ ಸಮಯ, ನಮ್ಮ ಜ್ಞಾನ, ನಮ್ಮ ಅನುಭವ ಎಲ್ಲ ತೊಡಗಿಸ್ತೇವೆ ನಾವಲ್ಲಿ. ಅದು ಆ ಕೊಟ್ಟ ಸಮಯ ಮತ್ತೆ ಬರುವಂಥದ್ದಲ್ಲ, ಆಯುಷ್ಯನ ಒಂದು ಭಾಗ ಅದು. ದುಡ್ಡಾದರೂ ಮತ್ತೆ ಬರಬಹುದು, ಆದರೆ ಕೊಟ್ಟ ಸಮಯ ಅನ್ನೋದು ಅತ್ಯಂತ ಅಮೂಲ್ಯವಾಗಿರತಕ್ಕಂಥದ್ದು. ಆಯುಷ್ಯನ್ನೇ ಕೊಟ್ಟಿರುತ್ತೆ ನಾವು, ಅವನು ಯೋಗ್ಯನೋ ಅಲ್ಲವೋ ನೋಡದೆ ನಾವು ಕೊಟ್ಟರೆ ತಪ್ಪಾಗ್ತದೆ. ಹಣವಾದರೂ ಕೂಡ ಹಾಗೆ, ಹಣ ನಿಮಗೆ ಬೇಗ ಅರ್ಥ ಆಗ್ತದೆ, ಹಣ ತೊಡಗಿಸೋದಕ್ಕಿಂತ ಮುಂಚೆ ನೋಡ್ಕೋಬೇಡ್ವಾ ತೊಡಗಿಸಿದ ಹಣ ವಾಪಸ್ ಬರ್ತದ, ತೊಡಗಿಸಿದ ಹಣವಾದರೂ ವಾಪಸ್ ಬರ್ತದ, ಹೆಚ್ಚಿನದ್ದು ಬರೋದು ಆಮೇಲೆ ಅಂತ ನೋಡ್ಕೋಬೇಡುವ ಅದನ್ನು. ಹೀಗೆ ಯಾವುದೇ ತೊಡಗಿಸುವಿಕೆ ಬಂದರೆ ನಾವು ನಮ್ಮದಾಗಿದ್ದನ್ನು ನಾವು ವಿನಿಯೋಗ ಮಾಡೋದಾದರೆ ನಾವು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ಕೋಬೇಕು, ಅಂದರೆ ಸರಿಯಾಗಿ ತನಿಖೆ ಮಾಡ್ಕೋಬೇಕು, ಮಾಡ್ಕೊಳ್ಳದೆ ಅದನ್ನು ಮಾಡಬಾರ್ದು. ಈಗ ದಾನ ಅಂತ ಅಂದ್ಕೊಡಿ, ದಾನ ಕೂಡ ಇನ್ವೆಸ್ಟ್ಮೆಂಟೇ, ಅದು ಪುಣ್ಯವಾಗಿ ಬರ್ತಕ್ಕಂಥದ್ದು ನಮಗೆ ಹಿಂದಿರುಗಿ. ಹಾಗಾಗಿ ದಾನವನ್ನು ನಾವು ಆಲೋಚನೆ ಮಾಡದೆ ಪರಿಶೀಲನೆ ಮಾಡದೆ ಮಾಡಿದರೆ ಪಾಪ ಬರ್ತದೆ. ಈಗ ನಾವು ಯಾರಿಗೂ ದಾನ ಮಾಡ್ತೇವೆ, ಆ ಹಣ ಬಿಡಿಸಿ ಅವನು ಮದ್ಯಪಾನ ಮಾಡ್ತಾನೆ, ಮನೆಗೆ ಬಂದು ಹೆಂಡತಿಗೆ ಹೊಡಿತಾನೆ ತಂದ್ಕೊಡಿ ನೀವು, ಆ ಪಾಪ ನಿಮಗೂ ಬರ್ತದೆ. ಯಾಕೆಂದರೆ ಹಣ ಅಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು ನಿಮ್ಮಿಂದ ಹೋಗಿರುವಂಥ ಹಣ ಅದು ಅಂತ. ತಪ್ಪು ಕೆಲಸ ಮಾಡೋದಕ್ಕೆ ನೀವು ಮಾಡಿದ ದಾನ ಉಪಯೋಗ ಆಗೋದಾದರೆ ಒಂದು ವೇಳೆ ದುರುಪಯೋಗ ಆಗೋದಾದರೆ. ಹಾಗಾಗಿ ದಾನ ಕೊಡಬೇಕು ಅಂತ ನಿಯಮ ಹೇಗಿದೆಯೋ ಸತ್ಪಾತ್ರರಿಗೆ ಎನ್ನುವ ನಿಯಮ ಪಕ್ಕದಲ್ಲಿಯೇ ಇದೆ.
ಯೋಗ್ಯರಿಗೆ ಮಾತ್ರವೇ ದಾನ ಕೊಡಬೇಕು. ಯೋಗ್ಯರಲ್ಲದೆ ಇದ್ರೆ ಒಂದು ರೂಪಾಯಿ ಕೂಡ ನಾವು ಕೊಡಬಾರ್ದು. ಯಾಕೆಂದ್ರೆ ಆ ಹಣ ಮುಂದೇನಾಗ್ತದೋ ಹೊಣೆಗಾರರು ನಾವಾಗ್ತೇವೆ ಅದಕ್ಕೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಯಾವುದೇ ತೊಡಗಿಸಬೇಕೆ ಅದು ತನಿಖೆಯನ್ನು ಅಪೇಕ್ಷೆ ಪಡ್ತದೆ ಅಂತ. ಇದು ಮುಂದೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಟೀಕಿಸುವ ಮುನ್ನ ಸ್ವಲ್ಪ ನಿಲ್ಲು ಅಂತ, ನಿಧಾನಿಸು. ಟೀಕಿಸುವ ಮುನ್ನ ನಿಧಾನಿಸು. ಈಗ ಮಾತನಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು ಅಂತ ಹೇಳಿದ್ವು ನಾವು. ಟೀಕೆ ಮಾಡಬೇಕಾದ್ರೆ 10 ಸಾರಿ ಯೋಚನೆ ಮಾಡೋದು ಬೇಡವಾ? 10 ಸಾರಿ ಯೋಚನೆ ಮಾಡಿ ನಿಮಗೆ ಹೋದು ಅಂತ ಅನಿಸ್ತು ಅಂತ ಅನ್ಕೊಳ್ಳಿ, ಆದರೂ ನಿಲ್ಲಿ ಯಾವುದಕ್ಕೂ ಅಂತ. ಒಂದು ದಿನ ಕಳೆದು ಟೀಕೆ ಮಾಡಿ, ಒಂದು ವಾರ ಕಳೆದು ಟೀಕೆ ಮಾಡಿ, ಅಷ್ಟೊತ್ತಿಗೆ ನಿಮಗೆ ಬೋಧ ಬರ್ಬೋದು, ಸತ್ಯ ಅರ್ಥ ಆಗ್ಬೋದು. ತುಟಿಯಿಂದ ನಿಂದೆ ಮುಂದಕ್ಕೆ ಹೋಗೋದಕ್ಕಿಂತ ಮೊದಲು ಅಂತ. ಈಗ ಹೊಗಳಿಕೆ ಆದರೂ ಬೇರೆ, ಈಗ ಹೊಗಳಿಕೆ ನಿಜ ಅಲ್ಲದೆ ಆದರೂ ಕೂಡ ದೋಷ ಅಲ್ಲ. ಬಲ್ಲವರು ಏನು ಹೇಳ್ತಾರೆ ಅಂದರೆ ಹಾಗೆ ಆಗಬೇಕು, ಮುಂದೇನು ಅರ್ಥ ತೊಗೋಬೇಕು ಅದನ್ನು ಅಂತ. ಒಂದು ವೇಳೆ ಹೊಗಳಿಕೆ ಸತ್ಯ ಅಲ್ಲ ಅಂತಾದರೆ ಹಾಗಾಗು ಮುಂದೇನೆ ಇನ್ನೊಂದು ಅರ್ಥ ಅದಕ್ಕೆ ಅಂತ. ಹಾಗಾದ್ರೆ ಹೊಗಳಿಕೆಯಲ್ಲಿ ಅಂಥ ದೊಡ್ಡ ಅನಾಹುತ ಏನೂ ಇಲ್ಲ. ತೆಗಳಿಕೆ ಮಾಡಬೇಕಾದ್ರೆ, ನಿಂದೆ ಮಾಡಬೇಕಾದ್ರೆ, ಕಣ್ಣಾರೆ ಕಂಡಿದ್ರೂ ಕೂಡ ಎಲ್ಲ ರೀತಿಯಿಂದ ಸತ್ಯ ಅಂತ ಅನಿಸಿದ್ರೂ ಕೂಡ ನಿಲ್ಲು. ಅದರ ಮೇಲೂ ಈ ಕಣ್ಣಾರೆ ಕಂಡರೂ ಪರಾಮರ್ಸ ನೋಡಬೇಕು ಅಂತ. ಸುಳ್ಳಾಗಿರ್ಬೋದು, ಅದು ಅನ್ಯಾಯ ಆಗ್ಬೋದು, ನಿನ್ನ ಕಡೆಯಿಂದ ಒಂದು ಆತ್ಮಕ್ಕೆ ಕಾಸಿ ಆಗ್ಬೋದು, ಒಂದು ಚಾರಿತ್ರಕ್ಕೆ ತೊಂದರೆ ಆಗ್ಬೋದು. ಹಾಗಾಗಿ ಟೀಕೆ ಮಾಡಬೇಡಬೇಡ ಅಂತ. ಮತ್ತು ಇಷ್ಟರ ಮೇಲೆ ಒಂದು ವೇಳೆ ಹೌದು ಅಂತಲೇ ಅಂದ್ಕೊಳ್ಳಿ, ನೀನು ಯಾಕೆ ಟೀಕೆ ಮಾಡಬೇಕು? ನಿಂಗೆ ಯಾರು ಅಧಿಕಾರ ಕೊಟ್ಟವರು? ನಿಂಗೇನು ಕೆಲಸ ಅಲ್ಲಿ? ಈಗ ವಿಮರ್ಶೆ ಮಾಡೋದಕ್ಕೆ ನಿನಗೆ ಯಾರು ಜವಾಬ್ದಾರಿ ಕೊಟ್ಟಿದ್ದಾರೆ? ಕೊಟ್ಟರೆ ವಿಷಯ ಬೇರೆ. ನೀನು ಜಡ್ಜೆ ಆದರೆ ನೀ ಅದ್ರ ಮೇಲೆ ಕಾಮೆಂಟ್ಸ್ ಪಾಸ್ ಮಾಡ್ಬೋದು, ಎರಡೂ ಕಡೆ ವಾದಗಳನ್ನು ಆಲಿಸಿ ನೀ ತೀರ್ಮಾನ ಹೇಳ್ಬೋದು. ನೀ ಏನೂ ಅಲ್ಲ, ನೀನು ದಾರಿಗೆ ಹೋಗುವನು, ನೀನು ಯಾಕೆ ಮಾತಾಡಬೇಕು? ಇರಬಹುದು ತಪ್ಪೆ, ನೀನು ತಪ್ಪಿಗಿರೋದು ಕಲಿ ಅಂತ. ಯಾಕೆಂದರೆ ನಿನ್ನ ಕೆಲಸ ಅಲ್ಲ ಅದು. ಎಷ್ಟೋ ಬಾರಿ ನಾವು ಹಿರಿಯರಿಗೂ ದೊಡ್ಡರಿಗೂ ಮಾತಾಡ್ಬಿಡ್ತೇವೆ ನಾವು ಟೀಕೆ ಮಾಡಬೇಕಾದ್ರೆ. ಅವರು ಇವರು ಅಂತಿಲ್ಲ, ಅದು ಅಂದರೆ ತಂದೆ ತಾಯಿ ಇರ್ಬೋದು, ಗುರುಗಳಿರ್ಬೋದು, ಅಥವಾ ದೇಶದ ದೊರೆ ಇರ್ಬೋದು, ಯಾವುದನ್ನು ಯೋಚನೆ ಮಾಡಿದ್ರೆ ಸಂತರು ಇರ್ಬೋದು, ನಾವು ಮಾಡ್ತಾ ಹೋಗ್ಬಿಡ್ತೇವೆ ಅಂತ. ಹಾಗಾಗಿ ಹಾಗೆ ಅಭ್ಯಾಸ ಮಾಡಿಕೊಂಡಾಗ ತಪ್ಪು ತಪ್ಪಾಗಿ ಎಲ್ಲೆಲ್ಲೋ ಪ್ರಯೋಗ ಆಗ್ತದೆ ಅದು ಅಂತ, ಅದು ದೋಷವಾಗಿ ಬರ್ಬೋದು ಅದು. ಹಾಗಾಗಿ ಯಾವುದೇ ಕಾರಣಕ್ಕೂ ಎಲ್ಲ ರೀತಿಯಿಂದಲೂ ಹೌದು ಅಂತಾದರೂ ಟೀಕೆ ಮಾಡಬೇಡ. ಮಾಡಲೇಬೇಕಾಗಿ ಬಂದರೆ ಮಾತ್ರ, ಒಂದು ನೀನು ಆ ಮಾತನ್ನು ಆಡಲೇಬೇಕಾದ ಸಂದರ್ಭ ಇದೆ, ನಿನ್ನ ಕರ್ತವ್ಯ ಇದೆ ಅಂದರೆ ಆಗ ಆಡು ಹೊರತು ಇಲ್ಲದಿದ್ದರೆ ಟೀಕೆ ಮಾಡಬೇಡ ಎಂಬುದಾಗಿ ಬಲ್ಲವರು ಹೇಳ್ತಾರೆ. ಇನ್ನು ಕೈ ಬಿಡುವ ಮುನ್ನ ಪ್ರಯತ್ನಿಸು. ಯಾವುದೇ ವಿಷಯ ಕೈ ಬಿಡುವ ಮುನ್ನ, ಇದಾಗೋದಿಲ್ಲ ಅಂತ ನೀನು ಕೈ ತೊಳ್ಕೊಳ್ಳೋ ಮುನ್ನ, ಬಿಟ್ಟು ಹಾಕುವ ಮುನ್ನ ಪ್ರಯತ್ನ ಸರಿಯಾಗಿ ಮಾಡಿದೀಯಾ? ಇಲ್ಲದಿದ್ದರೆ ಮಾಡು. ಯುದ್ಧ ಮಾಡದೆ ಸೋತವನ್ನು ಹೇಳಿ, ಯುದ್ಧ ಮಾಡಿ ಸೋತರೂ ಕೂಡ ವೀರನವನು. ಯಾಕೆಂದರೆ ಯುದ್ಧ ಮಾಡಿದ್ದಾನೆ, ಮನಸ್ಸಿನಿಂದಂತೂ ವೀರವನು, ಎದುರಿಸಿ ನಿಂತಿದ್ದಾನೆ, ಪೆಟ್ಟು ತಿಂದಿದ್ದಾನೆ, ಅಷ್ಟರ ಮಟ್ಟಿಗೆ ವೀರನವನು. ಆದರೆ ಯುದ್ಧ ಮಾಡೋಕ್ಕಿಂತ ಮುಂಚೆ ಸೋಲವನು ಅವನು ಬದುಕೋದಕ್ಕೆ ಲಾಯಕ್ಕಲ್ಲ ಅವನು ಅಂಥವನು. ಹಾಗೆ ನಾವು ಎಷ್ಟೋ ಬಾರಿ ಇದನ್ನು ಮಾಡ್ತಾ ಇರ್ತೀವಿ, ಯುದ್ಧ ಮಾಡದೇ ಸೋಲ್ತಾ ಇರ್ತೇವೆ. ಯಶಸ್ಸಿಗೆ ಎರಡೇ ಸಂಗತಿಗಳು ಬೇಕಂತೆ, ಟು ಸ್ಟಾರ್ಟ್ ಆ್ಯಂಡ್ ನಾಟ್ ಟು ಸ್ಟಾಪ್, ಅಷ್ಟೇ ಬೇಕಾಗೋದು ಅಂತ. ಶುರು ಮಾಡೋದು, ಆಮೇಲೆ ನಿಲ್ಲಿಸ್ತಾ ಇರೋದು. ಇದು ಎರಡು ಇದ್ದರೆ ಸೋಲು ಅನ್ನೋ ಪ್ರಶ್ನೆಯೇ ಇಲ್ಲ, ನಮ್ಗೆ ಗೆಲುವು ನಮಗೆ ಬರಲಿಕ್ಕೇ ಬೇಕು ಅಂತ. ಎಷ್ಟೋ ಬಾರಿ ನಾವು ಶುರುವೇ ಮಾಡೋದಿಲ್ಲ, ಹೀಗಾದರೆ ಹಾಗಾದರೆ ಇಂಥ ತೊಂದರೆ ಬಂದರೆ ಅಂತ ತುಂಬ ಅದರ ಮೇಲೆ ಅನಾಲಿಸಿಸ್ ಮಾಡಿ 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 ಅದರಲ್ಲೇ ಸಮಯ ಕಳೆದು ಆತ್ಮವಿಶ್ವಾಸವನ್ನು ಕಳ್ಕೊಂಡು ಕೊನೆಗೆ ಮಾಡಿದನೇ ಕೂತ್ಬಿಡ್ತೇವೆ ಅಂತ. ಇನ್ನು ಎಷ್ಟೋ ಬಾರಿ ಶುರು ಮಾಡಿದ ಮೇಲೆ ಒಂದು ಸಣ್ಣ ತೊಂದರೆ ಬಂತು ಅಂದರೆ ಬಿಟ್ಬಿಡ್ತೇವೆ ಅಲ್ಲಿಗೆ. ಇದು ಅಧಮ ಮತ್ತು ಮಧ್ಯಮ. ಇದು ವಿಘ್ನ ಬರಬಹುದು ಅನ್ನೋ ಭಯದಿಂದ ಶುರು ಮಾಡದೇ ಇರೋನು ಅಧಮ, ಶುರು ಮಾಡಿ ವಿಘ್ನ ಬಂದಾಗ ನಿಲ್ಲಿಸೋನು ಮಧ್ಯಮ ಅಂತ. ಎಷ್ಟು ವಿಘ್ನ ಬಂದರೂ ನಿಲ್ಲಿಸ್ತೇನೆ ಪೂರ್ತಿ ಮಾಡೋನು ಉತ್ತಮ ಅಂತ. ಅದು ತುಂಬ ಸುಪ್ರಸಿದ್ಧವಾಗಿರ್ತಕ್ಕಂಥ ಸುಭಾಷಿತ ಅಂತ. ಪ್ರಾರಭ್ಯತೆಯ ನಕಲು ವಿಘ್ನ ಭಯೇನ ನೀಚೈಹಿ. ವಿಘ್ನ ಭಯದಿಂದ ಅಧಮರಾದವರು ಪ್ರಾರಂಭವನ್ನೇ ಮಾಡೋದಿಲ್ಲ. ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಹ. ಶುರು ಮಾಡಿದ್ಮೇಲೆ ವಿಘ್ನ ಬಂದಾಗ ನಿಲ್ಲಿಸ್ತಾರೆ, ಶುರುವೇನೋ ಮಾಡ್ತಾರೆ, ಅಷ್ಟು ಧೈರ್ಯ ಇದೆ. ಆದರೆ ವಿಘ್ನ ಬಂದರೆ ಮುಂದುವರಿಸೋದಿಲ್ಲ, ಅದು ಮಧ್ಯಾಹ ಮಧ್ಯಮರೋದು. ಉತ್ತಮರು ಹೇಗಿರ್ತಾರೆ ಅಂದರೆ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾಹ. ಮತ್ತೆ ಮತ್ತೆ ವಿಘ್ನಗಳು ಬಂಡೆಗಳಂತೆ ಬಂದು ಅಪ್ಪಳಿಸ್ತಾ ಇದ್ರು ಕೂಡ
ಯಾರು ಶುರು ಮಾಡಿದ್ದನ್ನು ಬಿಡೋದಿಲ್ವ? ಜೀವ ಬಿಡ್ತಾರೆ ಬೇಕಾದ್ರೆ, ಆದರೆ ಶುರು ಮಾಡಿದ್ದನ್ನು ಬಿಡೋದಿಲ್ಲ. ಐ ಕಂಪ್ಲೀಟ್ ವಾಟ್ ಈ ಸ್ಟಾರ್ಟ್, ಅದು ಪ್ರತಿಜ್ಞೆ ಇದು ಅಂತ. ಐ ಕಂಪ್ಲೀಟ್ ವಾಟ್ ಈ ಸ್ಟಾರ್ಟ್, ಶುರು ಮಾಡಿದ್ದು ನಾನೇ, ಮತ್ತೆ ಮುಗಿಸ್ಲೇಬೇಕಲ್ವಾ, ಅದು ನಂದೇ ಜವಾಬ್ದಾರಿ ಅಂತ ಆ ಪ್ರಜ್ಞೆ ಇರಬೇಕಾಗ್ತದೆ ಅಂತ. ಹಾಗಾಗಿ ಅಂಥವನು ಉತ್ತಮ ಅಂತ. ಕಾರ್ಯ ಮುಗಿದೇ ಇರ್ಬೋದು, ಅವನು ಉತ್ತಮನೇ, ಯಾಕೆಂದ್ರೆ ಬಿಟ್ಟಿಲ್ವಲ್ಲ, ಅವನು ಪ್ರಾಣವನ್ನೇ ಬಿಟ್ಟ, ಆಯುಸ್ಸೇ ಮುಗಿದೋಯ್ತು, ಆದರೆ ಕಾರ್ಯವನ್ನು ಬಿಟ್ಟಿಲ್ವಲ್ಲ, ಹಾಗಾಗಿ ಅವನು ಉತ್ತಮ ವರ್ಗಕ್ಕೆ ಸೇರ್ತಾನೆ. ಈ ವರ್ಗಕ್ಕೆ ನಾವುಗಳು ಸೇರ್ಬೇಕಾಗಿರ್ತಕ್ಕಂಥದ್ದು. ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ಅಂತ ಅನಿಸ್ತದೆ ನಮಗೆ, ಆದರೆ ಯಾವುದೇ ಕಾರಣಕ್ಕೂ ಸಣ್ಣ ವಿಷಯಗಳಲ್ಲ. ಈ ಒಂದೊಂದನ್ನು ನಾವು ಅನುಷ್ಠಾನ ಮಾಡಿದರೂ ಕೂಡ ನಮ್ಮ ಜೀವನ ತುಂಬ ಬದಲಾಗ್ತದೆ. ಉದಾಹರಣೆಗೆ ಹೇಳಿದ್ರು ಟೀಕಿಸುವವನ ನಿಧಾನಿಸುವಂತ, ನಾವು ಎಷ್ಟೋ ಸತ್ಯ ಮಾಡ್ತಾ ಇರ್ತೇವೆ, ನಾಲಿಗೆ ಸರಳೆ ಬಿಡ್ತಾ ಇರ್ತೇವೆ, ಯಾರ್ಯಾರನ್ನು ಟೀಕೆ ಮಾಡ್ತಾ ಇರ್ತೇವೆ, ನಮ್ಮ ವಿಷಯ ಗೊತ್ತಿರೋದೂ ಇಲ್ಲ ಪೂರ್ತಿ ಸರಿಯಾಗಿ, ಆದರೆ ಟೀಕೆ ಮಾಡ್ತಾ ಇರ್ತೇವೆ, ಸರ್ಕಾರನ ಟೀಕೆ ಮಾಡ್ತಾ ಇರ್ತೇವೆ. ಸರ್ಕಾರ ಟೀಕೆ ಮಾಡೋದಂತೂ ತೀರ ಮಾಮೂಲಿ, ಕೊನೆ ಪಕ್ಷ ನಂಗೆ ಗೊತ್ತಿದೆಯಾ ಅದು ಅಂತ, ಗೊತ್ತಿದ್ರೆ ಟೀಕೆ ಮಾಡು. ಹಾಂ, ಗೊತ್ತಿದ್ರೂ ನಿನ್ನ ಕೆಲಸ ಇದೆ ನಿಂಗೆ ಟೀಕೆ ಮಾಡೋದು ನೋಡು ಅಂತ, ಒಂದ್ಸರ್ತಿ ಅಂತ ಅಗತ್ಯ ಇದೆ ನೋಡು ಅಂತ. ಇಲ್ಲದೇ ಆದರೆ ಅದೇ ಸಮಯ ಬೇರೆ ಯಾವುದಾದ್ರು ಪ್ರೊಡಕ್ಟಿವ್ ಯಾವುದಾದ್ರು ಕೆಲಸಕ್ಕೆ ಹಾಕೋದನ್ನು, ಸಕಾರಾತ್ಮಕವಾದ ಯಾವುದಕ್ಕಾದ್ರು ಹಾಕ್ಬೋದು, ಜೀವನಕ್ಕೆ ಏನಾದ್ರು ಲಾಭ ಆಗ್ತದೆ. ಸುಮ್ಮನೆ ಅವ್ರು ಇವ್ರನ್ನ ಟೀಕೆ ಮಾಡ್ತಾ ನಿಂದೆ ಮಾಡ್ತಾ ಕಾಲ ಕಡಿಯೋದ್ರ ಬದಲು ಈಗ ನಾವೆಲ್ಲ ಈ ಟೀಕೆ ಮಾಡೋ ಕಾಲ ಉಳಿಸಿ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗಲೋಕ ಸಿದ್ಧವಾಗಿದೆ ನಮ್ಮ, ಅಷ್ಟು ಪುಣ್ಯ ಬರ್ತದೆ. ಅಷ್ಟು ಸಮಯವನ್ನು ನಾವು ಟೀಕೆಗಳಲ್ಲಿ ನಾವು ಹಾಕ್ತಾ ಇರ್ತೇವೆ. ಹೀಗೆ ಒಂದೊಂದು ಕೂಡ ಬದುಕಿನ ಬದಲಾವಣೆಗೆ ಕಾರಣವಾಗ್ತಾ ಇರತಕ್ಕಂಥವು. ನಮ್ಮ ಜೀವನದಲ್ಲಿ ನಾವು ಇವುಗಳನ್ನ ಅನುಷ್ಠಾನ ಮಾಡಲೇಬೇಕು. ನೀವಿನ್ನೂ ಚಿಂತನೆ ಮಾಡಿ, ನಾವು ಈ ಕೆಲವನ್ನು ಹೇಳಿದ್ವು ಅಷ್ಟೇ, ಇಂಥದ್ದು ಇನ್ನೂ ಹಲವಿದೆ, ಸಣ್ಣ ಸಣ್ಣ ವಿಷಯಗಳು, ಆದರೆ ಜೀವನಕ್ಕೆ ತುಂಬ ನಮಗೆ ಆ್ಯಡ್ ಮಾಡ್ತಕ್ಕಂಥ ಶಕ್ತಿ ಅದಕ್ಕೆ ಇರ್ತದೆ ಅಂತ. ಜೀವನ ಬದಲಾವಣೆ ಮಾಡ್ತದೆ ಅದು ಅಂತ. ನಾವು ಒಳ್ಳೆಯವರಾಗ್ತೇವೆ, ನಾವು ನಮ್ಮ ಜೀವನ ಸಾರ್ಥಕ ಆಗ್ತದೆ, ನಮ್ಮ ದೇವರು ಕೊಟ್ಟ ಆಯಸ್ಸು ಸದುಪಯೋಗ ಆಗ್ತದೆ ಅಂತ. ಹಾಗಾಗಿ ಅಂಥ ಹಲವನ್ನು ನಾವು ಚಿಂತನೆ ಮಾಡಿ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ಇದು ಇಂದಿನ ಸಂದೇಶ. ಹರೇ ರಾಮ.